ಈಗಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಲ್ಲಾಗಲಿ ಅಥವಾ ಸಮಾರಂಭಗಳಲ್ಲಾಗಲಿ ನಿಜವಾದ ಹೂವಿನ ಹಾರವನ್ನು ಹಾಕ್ತಾರೆ ಆ ಹೂವಿನ ಹಾರನ ಮನೆಗೆ ತಗೊಂಡು ಹೋಗಿ ಒಂದು ದಿನ ಅಥವಾ ಅರ್ಧ ದಿನಕ್ಕೆ ಅದು ಒಣಗೋಗ್ಬಿಡುತ್ತೆ ಅದನ್ನ ಬಿಸಾಕ್ ಬಿಡ್ತೀವಿ ದುಡ್ಡು ವೇಸ್ಟ್ ಆಗುತ್ತೆ ಮತ್ತೆ ನಾವು ಅವರು ಕೊಟ್ಟಿದ್ದು ಒಂದು ಉಪಯೋಗ ಆಗದೇ ಇರುತ್ತೆ ಆ ಒಂದು ಉದ್ದೇಶದಿಂದ ಹಾರವನ್ನ ಮಾಡ್ತಾ ಇದ್ದೀನಿ ಬೇಕಾಗುವ ಸಾಮಾನುಗಳು ಮುತ್ತಿನ ಮಣಿ ಗೋಲ್ಡ್ ಬಾಲ್ ರೇಷ್ಮೆಯ ಎರಡು ಸೈಜಿನ ಬಾಲುಗಳು ಗೋಲ್ಡನ್ ಬೆಲ್ ಗೋಲ್ಡನ್ ಚಕ್ರ सूजी हागु दारा मदलिगे वंदु गोल्डन थ्रेड ना हिंबाग के कट्टदिकोस्कर तगोल्ता इदीनि मत्ते सूजी दारा उपयोगिस्तेने इदु गंटिंद ई चक्रक्के बरबारदु अन्नो वंदु उद्देशदिंद गोल्डन बाल अन्नु हाक्तेने इदु चक्र अंत हेळिबिट्टु इदु चक्र ओंदु हाकि मत्ते वंदु रेष्मे बाल अन्नु उपयोगिस्ता इदीनि वंदु गोल्ड बाल अन्नु हाक्ता इदीनि आमेले मत्ते ಒಂದು ಬಿಳಿ ಮಣಿ ಒಂದು ಗೋಲ್ಡ್ ಬಾಲ್ ಮತ್ತೆ ಒಂದು ಬಿಳಿ ಮಣಿ ಇನ್ನ ಅಂತದ 7 ಮಣಿನ ಹಾಕಿದ ನಂತರ ಒಂದು ಇದ್ರದ್ದು ರೇಷ್ಮೆ ಬಾಲ್ನ ಹಾಕ್ತೆ ನಂತರ ಒಂದು ಚಕ್ರವನ್ನ ಹಾಕಿದೀನಿ ಮತ್ತೆ ಇನ್ನೊಂದು ಗೋಲ್ಡ್ ಬಾಲ್ ಅನ್ನು ಹಾಕ್ತಾ ಇದ್ದೇನೆ ಇದಾದ ನಂತರ ಮತ್ತೆ ಈ ವೈಟ್ ಬಿಳಿ ಮಣಿನೆ 8 ಬಿಳಿ ಮಣಿನ ಹಾಕೋಬೇಕಾಗುತ್ತೆ ಒಂದು ಗೋಲ್ಡನ್ ಬಾಲ್ ಒಂದು ಬಿಳಿ ಮಣಿ ಇದು ನಾವು ಮಧ್ಯ ಮಧ್ಯ ಬಿಳಿ ಮಣಿ ಮತ್ತೆ ಗೋಲ್ಡನ್ ಥ್ರೆಡ್ ಹಾಕೋದ್ರಿಂದ ಯಾವುದೇ ರೀತಿನಲ್ಲೂ ಅಸಹ್ಯ ಕಾಣೋದಿಲ್ಲ ಬಣ್ಣ ಹೋಗೋದಿಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದೇ ರೀತಿನಲ್ಲೇನೆ ಇದು ಬರಿ ಮುತ್ತಿನ ಮಣಿ ಮತ್ತೆ ಇದರಲ್ಲ ಮಾತ್ರ ಅಲ್ಲ ರೇಷ್ಮೆ ದಾರದಲ್ಲೂ ಕೂಡ ಬಂದಿದೆ ಇವಾಗ ಈ ರೀತಿ ಹಾರ ಮಾಡೋದು ರೇಷ್ಮೆ ದಾರದಲ್ಲಿ ಆಮೇಲೆ ಇದರದು ಆರ್ಗಂಡಿ ಬಟ್ಟೆನಲ್ಲಿ ಮಾಡಬಹುದು ವೈರ್ನಲ್ಲಿ ಮಾಡಬಹುದು ಎಲ್ಲ ಯಾವದರಲ್ಲಿ ಬೇಕಾದರೂ ನಾವು ಮಾಡಿ ಇದನ್ನ ಉಪಯೋಗಿಸ್ಕೋಬಹುದು ಈಗ ಇಲ್ಲಿ ಮೊದಲನೇ ಭಾಗ 7 ಮಣಿ ಹಾಕಿದೆ ಆಮೇಲೆ ಎರಡನೇ ಭಾಗ ಅಂತ ಹೇಳಿ 8 ಮಣಿ ಉಪಯೋಗಿಸ್ತೆ ಈಗ ಮತ್ತೆ ಒಂದು ಚಕ್ರ ಹಾಕ್ತಾ ಇದೀನಿ ಮತ್ತೆ ಒಂದು ಬಾಲ್ ಹಾಕ್ತೇನೆ ಇದೇ ರೀತಿ ಇದು 9 ಮಣಿ ಹಾಕಿದ ಮೇಲೆ 3 ಸ್ಟೆಪ್ ಕತ್ತಿಗೆ ನಮಗೆ ಕುತ್ತಿಗೆಯಿಂದ ಇಲ್ಲಿ ಮತ್ತೆ ಇಲ್ಲಿಗೆ ಮಧ್ಯಕ್ಕೆ 3 ಸ್ಟೆಪ್ ಬರುತ್ತೆ 3 ಸ್ಟೆಪ್ ಬಂದ ನಂತರ ಅದು ಇದರಿ ನಮ್ಮ ಎದೆ ಭಾಗದಿಂದ ಇಳಿದು ಕೆಳಗಡೆ ಕೂರೋದ್ರಿಂದ ಉದ್ದನು ಸಿಕ್ಕುತ್ತೆ ಚೆನ್ನಾಗಿ ಕಾಣುತ್ತೆ ದೊಡ್ಡ ಗಂಡು ಮಕ್ಕಳಿಗೂ ಹಾಕಬಹುದು ಹೆಣ್ಣು ಮಕ್ಕಳು ಹಾಕಬಹುದು ಹೆಣ್ಣು ಮಕ್ಕಳಿಗೂ ಹಾಕಬಹುದು ಆದರೆ ಇವಾಗ ಹೆಚ್ಚಿಗೆ ಮಾರ್ಕೆಟಿಗೆ ಬಂದಿರೋದು ಇದೇ ಸರನೇ ಯಾರು ನೋಡಿದ್ರೂ ಇವಾಗ ಇದನ್ನೇ ತಗೊಂಡು ಹಾಕ್ತಾರೆ ಇದು ಹಾರದ ಒಂದು ಭಾಗ ಆಯ್ತು ಇನ್ನು ಒಂದು ಭಾಗವನ್ನ ನಾನು ಈಗ ತೋರಿಸ್ ಕೊಡ್ತೀನಿ ಇದು ಚಕ್ರ ಈ ಚಕ್ರವನ್ನ ಹಾಕ್ತಾ ಇದೀನಿ ಇದನ್ನ ಹಾಕಿ ನಂತರ ಇದು ಬೆಲ್ ಈ ಬೆಲ್ಲನ್ನ ಆ ಚಕ್ರದೊಳಗೆ ಹಾಕ್ತೇನೆ ಮತ್ತು ಒಂದು ಸಣ್ಣ ಬಾಲನ್ನ ಆ ಬೆಲ್ಲೊಳಗೆ ಹಾಕಿ ಇನ್ನೊಂದು ಚಕ್ರವನ್ನ ಕವರ್ ಮಾಡ್ತಾ ಇದೀನಿ ಇದಕ್ಕೆ ಈ ಚಕ್ರನ ಹಾಕಿದ ನಂತರ ಈ ಬೆಲ್ ಇದೆಯಲ್ಲ ಈ ಬೆಲ್ಲನ್ನ ಹಾಕ್ತಾ ಇದೇನೆ ನಂತರ ಒಂದು ಸಣ್ಣ ರೇಷ್ಮೆ ಬಾಲನ್ನ ಹಾಕ್ತಾ ಇದೇನೆ ಗೋಲ್ಡನ್ ಬಾಲ್ ಹಾಕ್ತೇನೆ ಇದು ಒಂದು ಭಾಗದ ಅರ್ಧ ಇದಾಯ್ತು ಇದಕ್ಕೆ ಗಂಟು ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶದಿಂದ ಈ ರೇಷ್ಮೆ ಬಾಲ್ ನಿಂದ ಈ ಗೋಲ್ಡನ್ ಬಾಲ್ ಇಲ್ಲಿ ಇದ್ದ ಹಾಗೇನೆ ರೇಷ್ಮೆ ಬಾಲ್ ನಿಂದ ತಗೊಂಡು ಇದರೊಳಗಡೆ ತಗೊಂಡು ಬರ್ತೇನೆ ಇದಿಷ್ಟ ಆದ ನಂತರ ಇದು ಒಂದು ಭಾಗದ ಇದಾಯ್ತು ಇದರಿಂದ ಇನ್ನೊಂದು ಭಾಗನ ಈ ಕಡೆಗೆ ತೆಗೆದುಕೊಳ್ಳುತ್ತೇನೆ ಇದು ಮುತ್ತಿನ ಮಣಿ ಮತ್ತೆ ಒಂದು ಗೋಲ್ಡ್ ಮಣಿ ಮತ್ತೆ ಒಂದು ಮುತ್ತಿನ ಮಣಿ ಹೀಗೆ ಹಾಕೊಂಡು 9 ಆದ ನಂತರ ಒಂದು ಭಾಗ ಆಗುತ್ತೆ ಇದೆ ತರ ಒಂದಕ್ಕೊಂದು 9 ಪೋಣಿಸ್ಕೊಂಡು ಹೋಗೋದು ನಾನು ಈಗ ಹಾರದ ಕೊನೆಯ ಹಂತಕ್ಕೆ ಬರ್ತಾ ಇದೀನಿ ಇದನ್ನ ಮುಗಿಸ್ತಾ ಇದೀನಿ ಈಗ ಕೊನೆಯಲ್ಲಿ ಒಂದು ಚಕ್ರ ಹಾಕಿ ಮುಗಿಸಿದೀನಿ ಆದರೆ ಇದನ್ನ ಶುರು ಮಾಡ್ಕೊಂಡಂತಹ ದಾರಕ್ಕೆ ಗೋಲ್ಡನ್ ಥ್ರೆಡ್ಗೂ ಮತ್ತೆ ಈ ದಾರಕ್ಕೂ ಕೂಡಿಸ್ತೇನೆ ಈಗ ಹಾರ ರೆಡಿ ಆಯಿತು ಈ ದಾರ ಹೊರಗಡೆಗೆ ಬರಬಾರದು ಅನ್ನೋ ಉದ್ದೇಶದಿಂದ
ಎಷ್ಟು ಸಾಧ್ಯನೋ ಅಷ್ಟು ಮಣಿ ಒಳಗಡೆಗೆ ತೋರಿಸ್ಬಿಟ್ಟು ಕೊನೆ ಮಾಡ್ತಾ ಇದ್ದೇನೆ ಈಗ ಹಾರ ರೆಡಿ ಆಗಿದೆ ಇದೇ ರೀತಿನಲ್ಲಿ ಈಗ ತೋರಿಸಿದ ಮುತ್ತಿನ ಮಣಿ ರೀತಿನಲ್ಲೇನೆ ಇದು ವೈರ್ ವೈರ್ ನಿಂದ ತಯಾರಿಸಿದಂತ ಒಂದು ಹಾರ ಇದು ಆಗಲೇ ತೋರಿಸಿದ ಮುತ್ತಿನ ಮಣಿನಲ್ಲೇ ಎರಡು ಎಳೆ ಮತ್ತೆ ಸಣ್ಣ ಮಣಿ ಎರಡು ಎಳೆನಲ್ಲಿ ಮಾಡಿದ್ದೇನೆ ಇದು ಮೂರು ಎಳೆ ಹಾರ ಅದರಲ್ಲೇನೆ ಮೂರು ಎಳೆ ಇದು ದೊಡ್ಡ ದೊಡ್ಡ ಫೋಟೋಗಳಿಗೆ ದೇವರ ಫೋಟೋಗಳಿಗೆ ಉಪಯೋಗಿಸಬಹುದು ಅದೇ ರೀತಿನಲ್ಲಿ ಈಗ ಸ್ಟೋನ್ ಬಾಲ್ಸ್ ಬಂದಿದೆ ಆ ಸ್ಟೋನ್ ಬಾಲ್ಸ್ ನಲ್ಲಿ ಇದು ಈ ರೀತಿ ಮಾಡಬಹುದು ಇದೇ ರೀತಿನಲ್ಲಿ ಬರಿ ಇದು ಹಾರ ಮಾತ್ರ ಅಲ್ಲ ಬಾಗಲ್ ಕರ್ಟನ್ ಮಾಡಬಹುದು ಬಾಗಲ್ ತೋರಣ ಮಾಡಬಹುದು ಯಾವ ಏನು ಬೇಕಾದರೂ ಮಾಡಬಹುದು ಮಾಡಿ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತ ಒಂದು ದಾರಿಯನ್ನು ನಾವೇ ಮನೆಯಲ್ಲಿ ಕೂತ್ಕೊಂಡು ಕಂಡುಕೋಬಹುದು ಅಂತ ನಾನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೇನೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ